ಇದು ಮಸೂದೆನೇ ಈ ಗ್ಯಾಬ್ಲಿಂಗ್ ಮಾಡ್ತಾವ್ರಲ್ಲ ಇವ್ರಿಗೆಲ್ಲ ಕೊಟ್ಟಿರೋ ಗುನ್ನ ಕೇಂದ್ರ ಸರ್ಕಾರ ಆನ್ಲೈನ್ ಗೇಮಿಂಗ್ ಕ್ಯಾಸಿನೋಗಳು ಮತ್ತು ಇತರ ಗೇಮ್ಸ್ ಮೇಲೆ ಶೇಕಡಾ ಇಪ್ಪತ್ತೆಂಟರಷ್ಟು ತೆರಿಗೆ ವಿಧಿಸಲು ಜಿ ಎಸ್ ಟಿ ಕಾನೂನಲ್ಲಿ ತಿದ್ದುಪಡಿ ಮಾಡಲು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದು ಅಂದರೆ ತಿದ್ದುಪಡಿ ಮಸೂದೆಯನ್ನು ಮಂಡಿಸಿದ್ದಾರೆ ಏನು ಹಂಡ್ರೆಡ್ ಪರ್ಸೆಂಟ್ ಜಿ ಎಸ್ ಟಿ ಇತ್ತು ಈ ಗ್ಯಾಂಬ್ಲಿಂಗು ಕ್ಯಾಸಿನೋ ಗೇಮಿಂಗು ಎಲ್ಲ ಹೋಯ್ತಿರಲ್ಲ ಇಪ್ಪ ಇಪ್ಪತ್ತೆಂಟು ಪರ್ಸೆಂಟ್ ಟ್ಯಾಕ್ಸು ಕೇಂದ್ರೀಯ ಸರಕು ಮತ್ತು ಸೇವಾ ತೆರಿಗೆ ಮಸೂದೆ ಎರಡು ಸಾವಿರದ ಇಪ್ಪತ್ತ್ಮೂರು ಸಮಗ್ರ ಸರಕು ಮತ್ತು ಸೇವಾ ತೆರಿಗೆ ಮಸೂದೆನ ಎರಡು ಸಾವಿರದ ಇಪ್ಪತ್ತ್ಮೂರನ್ನು ಲೋಕಸಭೆಯ ಗದ್ದಲದ ನಡುವೆ ಹಣಕಾಸು ಸಚಿವ ಮಂಡಿಸಿದ್ದಾರೆ ಒಮ್ಮೆ ಕಾನೂನುಗಳ ತಿದ್ದುಪಡಿ ಅಂಗೀಕರಿಸಿದ ನಂತರ ರಾಜ್ಯಗಳ ಜಿ ಎಸ್ ಟಿ ಇದೇ ರೀತಿಯ ತಿದ್ದುಪಡಿಗಳನ್ನು ಮಾಡಲಾಗುವುದು ಎಂದು ಹೇಳಿದ್ದಾರೆ ಕ್ಯಾಸಿನಾಗಳು ಕುದುರೆ ರೇಸಿಂಗ್ ಆನ್ಲೈನ್ ಗೇಮಿಂಗ್ನಲ್ಲಿ ಸರಬರಾಜುಗಳ ತೆರಿಗೆಯ ಸ್ಪಷ್ಟತೆ ತಿಳಿಯಲು ಎರಡು ಸಾವಿರದ ಹದಿನೇಳರ ಸಿ ಜಿ ಎಸ್ ಟಿ ಕಾಯ್ದೆಯಲ್ಲಿ ಶೆಡ್ಯೂಲ್ ಮೂರರಲ್ಲಿ ಕೆಲವೊಂದು ನಿಬಂಧನೆಗಳನ್ನು ತಿದ್ದುಪಡಿ ಮಾಡಲು ಹಣಕಾಸು ಇಲಾಖೆ ಮುಂದಾಗಿದೆ ಎಸ್ ಟಿ ಕಾಯ್ದೆಯನ್ನು ತಿದ್ದುಪಡಿ ತಿದ್ದುಪಡಿಯೋ ಆನ್ಲೈನ್ ಗೇಮಿಂಗ್ಗೆ ಜಿ ಎಸ್ ಟಿ ವಿಧಿಸುವ ನಿಬಂಧನೆಯನ್ನು ಸಂಬಂಧಿಸಿದ್ದು ಅಗತ್ಯ ಎಂಬುದನ್ನು ಕೂಡ ತಿಳಿಸಲಾಗಿದೆ ಇನ್ನು ವಿದೇಶಿ ಆನ್ಲೈನ್ ಗೇಮಿಂಗ್ಗೆ ಪ್ಲಾಟ್ಫಾರ್ಮ್ಗಳನ್ನು ನೋಂದಣಿ ಮತ್ತು ತೆರಿಗೆ ಪಾವತಿಯ ನಿಬಂಧನೆಗಳನ್ನು ಅನುಸರಿಸದಿದ್ದಲ್ಲಿ ಭಾರತದೊಳಗೆ ಆ ಗೇಮಿಂಗ್ಗಳ ಪ್ರವೇಶವನ್ನು ನಿರ್ಬಂಧಿಸಲಾಗುವುದು ಫಾರಿನ್ ಗೇಮು ಅವು ಇವೆಲ್ಲ ಇತ್ತು ಅಂದರೆ ಅದಕ್ಕೆ ಪರ್ಮಿಷನ್ ಬೇಕೆಲ್ಲ ಬ್ಯಾನ್ ಆಗಿಬಿಡುತ್ತೆ ಒಟ್ಟಿನಲ್ಲಿ ಗ್ಯಾಂಬ್ಲಿಂಗ್ ಅಥವಾ ಗೇಮಿಂಗ್ ಅಥವಾ ಏನು ಏನಿಲ್ಲ ಬೆಟ್ಟಿಂಗ್ ಗಿಟ್ಟಿಂಗ್ ಏನೇ ಇಪ್ಪತ್ತೆಂಟು ಪರ್ಸೆಂಟ್ ಟ್ಯಾಕ್ಸು ಟ್ಯಾಕ್ಸ್ ಕಟ್ಟೆ ಮನೆ ಮಠ ಮಾರ್ಕೆ